हाय एवरीवन वेलकम टू जॉइन टू लर्न इवत्तिन वंदु सेशन नल्ली कृषि अधिकारी मत्तु सहायक कृषि अधिकारी हुद्देगळ परीक्षेय तयारिय भागवागि कृषि विषय के संबंधिसिदंते इवत्तिन वंदु सेशन नल्ली एरडने क्लास अन्न चर्चे माडोण। इवत्तिन क्लास न टापिक अग्रिकल्चरल मार्केटिंग डेफिनेशन एंड कॉन्सेप्ट्स। सो इवत्तु अग्रिकल्चरल मार्केटिंग बग्गे अदर डेफिनेशन मत्तु कॉन्सेप्ट्स बग्गे चर्चे माड्ता होगोण। मोदलनेदागि डेफिनेशन आफ् अग्रिकल्चरल मार्केटिंग। अग्रिकल्चरल मार्केटिंग बग्गे बेसिक्स अन्नु आलरेडी प्रीवियस् क्लास्नल्लि तावु तिळ्कोंडिर्तीर। सो इवाग डेफिनेशन आफ् अग्रिकल्चरल मार्केटिंग एनु। अग्रिकल्चरल मार्केटिंग रेफर्स टू द सीरीज आफ् सर्विसस्। इल्लि ओंदु सरणि सर्विसस् बरुत्ते, अंद्रे बेरे बेरे वंदु हंतदल्ली बेरे बेरे सीरीज आफ् सर्विसस् बरुत्ते इन्वॉल्वड इन मूविंग एन अग्रिकल्चरल प्रोडक्ट। ई सर्विसस् एनु माडुत्ते अग्रिकल्चरल प्रोडक्ट अन्न मूव माडुत्ते। एल्लिंद मूव माडुत्ते? फ्रम द फार्म टू द कंज्यूमर। तोटदिंद ओंदु ग्राहकर कैगे ओंदु कृषि प्रोडक्ट मूव आगोके सीरीज आफ् सर्विसस् बरुत्ते। अवेल्लवू कूड अग्रिकल्चरल मार्केटिंग अंडर अल्ली बरुत्ते। It encompasses various processes including the collection, storage, processing, transportation, grading, packaging and distribution of agricultural products. ಈ ಎಲ್ಲಾ ಸರ್ವಿಸಸ್ ಯಾವುದು? ಫಸ್ಟ್ ಕಲೆಕ್ಷನ್ ಮಾಡೋದು, ಒಂದು ಪ್ರಾಡಕ್ಟ್ ಅನ್ನು ಸ್ಟೋರ್ ಮಾಡೋದು, ಅದನ್ನ ಪ್ರೊಸೆಸ್ ಮಾಡೋದು, ತದನಂತರದಲ್ಲಿ ಅದನ್ನ ಸಾಗಾಣೆ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು, ಗ್ರೇಡಿಂಗ್ ಮಾಡೋದು, ಪ್ಯಾಕೇಜಿಂಗ್, ಡಿಸ್ಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಇವೆಲ್ಲವೂ ಕೂಡ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಲ್ಲಿ ಸೀರೀಸ್ ಆಫ್ ಸರ್ವಿಸಸ್ ಆಗುತ್ತೆ. ದಿಸ್ ಪ್ರೊಸೆಸ್ ಎನ್ಶೂರ್ಸ್ ದಟ್ ದ ಫಾರ್ಮರ್ಸ್ ಪ್ರೊಡ್ಯೂಸ್ ರೀಚರ್ಸ್ ಕನ್ಸ್ಯೂಮರ್ಸ್ ಎಫಿಷಿಯಂಟ್ಲಿ ಆ್ಯಂಡ್ ಪ್ರಾಫಿಟೇಬಲ್ಲಿ. ಈ ಒಂದು ಪ್ರೊಸೆಸ್ ಏನಿರುತ್ತೆ, ಇದು ಯಾವುದನ್ನು ಮಾಡಬೇಕಾಗತ್ತೆ, ಖಾತ್ರಿನ ಪಡಿಸ್ಕೋಬೇಕಾಗತ್ತೆ ಅಂದರೆ ಆ ಒಂದು ಫಾರ್ಮ್ ಪ್ರಾಡಕ್ಟ್ ಏನಿರುತ್ತೆ ಅದು ಗ್ರಾಹಕರ ಕೈಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸೇರುತ್ತೆ, ಒಂದು ನೋಡ್ಕೋಬೇಕಾಗತ್ತೆ. In a broader sense, agricultural marketing covers all functions, agencies and institutions involved in transforming farm inputs into finished consumer goods and distributing them to the end user. Illi yar end user? Consumer end user aagtare. So next to concepts in agricultural marketing. First barutte marketed and marketable surplus anta. ಇಲ್ಲಿ ಮಾರ್ಕೆಟೇಬಲ್ ಸರ್ಪ್ಲಸ್ ಅಂದರೆ ಏನು? ಮಾರ್ಕೆಟೇಬಲ್ ಸರ್ಪ್ಲಸ್, ಸೊ ಸರ್ಪ್ಲಸ್ ಅಂದರೆ ಹೆಚ್ಚುವರಿ ಅಥವಾ ಎಕ್ಸಸ್ ಅಂತ ಕೂಡ ಕರಿತೀವಿ. ಸೊ ಮಾರ್ಕೆಟೇಬಲ್ ಸರ್ಪ್ಲಸ್ ರೆಫರ್ಸ್ ಟು ದ ಪೋರ್ಷನ್ ಆಫ್ ದ ಪ್ರೊಡ್ಯೂಸ್ ದ್ಯಾಟ್ ಕ್ಯಾನ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್ ಆಫ್ಟರ್ ಮೀಟಿಂಗ್ ದ ಪರ್ಸನಲ್ ನೀಡ್ಸ್ ಆಫ್ ದ ಫಾರ್ಮರ್ ಫ್ಯಾಮಿಲಿ. ಇಲ್ಲಿ ಒಬ್ಬ ಫಾರ್ಮರ್ ಇದ್ದಾರೆ, ಆ ಫಾರ್ಮರ್ ಏನು ಮಾಡ್ತಾರೆ, ಒಂದು 10 ಟನ್ನಷ್ಟು ಗೋಧಿಯನ್ನು ಬೆಳೆದಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ 10 ಟನ್ನಷ್ಟು ಗೋಧಿಯನ್ನು ಏನೊಬ್ಬ ಫಾರ್ಮರ್ ಬೆಳೆದಿರ್ತಾರೆ, ಈ 10 ಟನ್ ಗೋಧಿಯಲ್ಲಿ ಅವ್ರು ಏನು ಮಾಡ್ತಾರೆ, ತಮ್ಮ ಕುಟುಂಬಕ್ಕಾಗಿ ಸ್ವಲ್ಪ ಒಂದು ಪೋರ್ಷನ್ ಅನ್ನು ಸುಮಾರು ಸೊ ಒಂದು 100 ಕೆಜಿಯನ್ನು ತೆಗೆದುಕೊಂಡು ಇಟ್ಕೋತಾರೆ ಅಂತ ಅನ್ಕೊಳ್ಳೋಣ. ಸೊ ರಿಮೈನಿಂಗ್ ಏನು ಒಂದಿರುತ್ತೆ ಅದನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾರೆ, ಇದಕ್ಕೆ ಮಾರ್ಕೆಟೇಬಲ್ ಸರ್ಪ್ಲಸ್ ಅಂತ ಕರೀತಾರೆ. ಇಟ್ ರೆಫರ್ಸ್ ಟು ದ ಪೋರ್ಷನ್ ಆಫ್ ದ ಪ್ರೊಡ್ಯೂಸ್ ದ್ಯಾಟ್ ಕ್ಯಾನ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್ ಆಫ್ಟರ್ ಮೀಟಿಂಗ್ ದ ಪರ್ಸನಲ್ ನೀಡ್ಸ್ ಆಫ್ ದ ಫಾರ್ಮರ್ಸ್ ಫ್ಯಾಮಿಲಿ, ಇದಕ್ಕೆ ಮಾರ್ಕೆಟೇಬಲ್ ಸರ್ಪ್ಲಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಮಾರ್ಕೆಟೆಡ್ ಸರ್ಪ್ಲಸ್ ಅಂತ. ದಿಸ್ ಈಸ್ ದ ಆಕ್ಚುವಲ್ ಕ್ವಾಂಟಿಟಿ ಆಫ್ ಪ್ರೊಡ್ಯೂಸ್ ಸೋಲ್ಡ್ ಬೈ ದ ಫಾರ್ಮರ್ ಇನ್ ದ ಮಾರ್ಕೆಟ್. ಆಕ್ಚುವಲ್ ಕ್ವಾಂಟಿಟಿ ಆಫ್ ಪ್ರೊಡ್ಯೂಸ್ ಆರ್ ಪ್ರಾಡಕ್ಟ್ ಸೋಲ್ಡ್ ಬೈ ದ ಫಾರ್ಮರ್ ಇನ್ ದ ಮಾರ್ಕೆಟ್, ಅದಕ್ಕೆ ಮಾರ್ಕೆಟೆಡ್ ಸರ್ಪ್ಲಸ್ ಅಂತ ಕರೀತಾರೆ. ವಿಚ್ ಮೇ ಸಮ್ಟೈಮ್ಸ್ ಬಿ ಲೋವರ್ ದಾನ್ ದ ಮಾರ್ಕೆಟೇಬಲ್ ಸರ್ಪ್ಲಸ್. ಕೆಲವೊಂದು ಬಾರಿ ಈ ಮಾರ್ಕೆಟೇಬಲ್ ಸರ್ಪ್ಲಸ್ಗಿಂತ ಇಲ್ಲಿ ಕಡಿಮೆ ಒಂದು ಸೇಲ್ ಆಗುತ್ತೆ ಅಥವಾ ಕಡಿಮೆ ಮಾರಾಟವನ್ನು ಮಾಡ್ತಾರೆ ಡ್ಯೂ ಟು ಪರ್ಸನಲ್ ಕನ್ಸಂಪ್ಷನ್ ವೇಸ್ಟೇಜ್ ಆರ್ ಸ್ಟೋರೇಜ್. ಈ ಕಾರಣಕ್ಕಾಗಿ ಒಂದು ಡಿಫ್ರೆನ್ಸ್ ಬರುತ್ತೆ ಮಾರ್ಕೆಟೇಬಲ್ ಸರ್ಪ್ಲಸ್ಗೆ ಮತ್ತು ಮಾರ್ಕೆಟೆಡ್ ಸರ್ಪ್ಲಸ್ಗೆ. ಸೊ ನೆಕ್ಸ್ಟ್ ಬರುತ್ತೆ ಮಾರ್ಕೆಟ್ ಸ್ಟ್ರಕ್ಚರ್. The structure of agricultural markets varies ranging from local village market to regional, national and even international market. So market nalli bere bere ondu structure barutte. So local mandis barutte, local market agutte.
ಹಾಗೆ ರೀಜನಲ್ ಮಾರ್ಕೆಟ್ಸ್ ಬರುತ್ತೆ, ಇವನ್ ನ್ಯಾಷನಲ್ ಮಾರ್ಕೆಟ್ಸ್ ಬರುತ್ತೆ, ಹಾಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಬರುತ್ತೆ. ದೀಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಜಿಯೋ